ಹೌದು. ಚಾಮುಂಡಿ ಆಕೆಯ ಶಕ್ತಿನೇ ಅನನ್ಯ, ಜಗಮಾನ್ಯ. ಆಕೆ ಒಂದು ಆಶೀರ್ವಾದ ಇದ್ದರೆ ಬಹುಶಃ ನಾಡು ಸುಭಿಕ್ಷವಾಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ ಆಕೆಯ ಮಂತ್ರ, ಭಾಳ ದೊಡ್ಡ ಮಂತ್ರ ಅದು. ಅದರಲ್ಲಿ ಮೂಲ ಬರೋದೇ ಅದು, ರಕ್ಷ ರಕ್ಷ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಕೆ ವಿಪದಂ ರಾಷ್ಟ್ರಮಂಗಳದಾಣಿ ಸಿಂಹಾರೂಢಂ ತ್ರಿನೇತ್ರಂ ಕರತಲ ವಿಲಸತ್ ಶಂಖಚಕ್ರಾಸ್ರಮ್ಯಾಂ ಭಕ್ತಾಭಿಷ್ಟ ಪ್ರದಾತ್ರಿಂ ರಿಪಮತನಕರಿಂ ಸರ್ವಲೋಕೈಕ ವಂದ್ಯಾಂ ಸರ್ವಾಲಂಕಾರಯುತಾಂ ಶಶಿಯುತಾಂ ಶ್ಯಾಮಲಾಂಗಿ ಕುಶಾಂಗಿ ದುರ್ಗಾದೇವಿ ಪ್ರಪತ್ತೆ ಅಂತ ಹೇಳಿ ಅಷ್ಟು ಅದ್ಭುತ. ಅವಳೊಬ್ಬಳು ಒಲದು ಬಿಟ್ಲು ಅಂದರೆ ಆ ಪರಿಸರವೇ ಅಷ್ಟು ಅದ್ಭುತವಾಗಿ ಆಗ್ಬಿಡುತ್ತಂತೆ. ಇದು ಕೃಷ್ಣದೇವರಾಯರ ಕಾಲದಿಂದಾನು ಇದ್ದಂತು, ಅದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳಿಂದ ಇತ್ತು. ಅವರ ಕಾಲ ಮುಗಿದ ಮೇಲೆ ಮೈಸೂರು ಸಂಸ್ಥಾನಕ್ಕೆ ಯದುಕುಲಕ್ಕೆ ಅದು ಬಂತು. ಭಾಳ ಶ್ರದ್ಧಾವಾನಾಗಿ ಚಾಮುಂಡಿ ಆರಾಧನೆ ಮಾಡಬೇಕು. ಮಾಡಿದ್ರೆ ಮಳೆ ಬೆಳೆ ದೇಶವೇ ಸುಭಿಕ್ಷವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ನಮಗೆಲ್ಲ ಕೊಟ್ಟಿರುವಂಥದ್ದು. ಹಾಗಾಗಿ ಈ 9 ದಿನಗಳು ಭಾಳ ಶ್ರೇಷ್ಠವಾದಂಥದ್ದು. ಆಮೇಲೆ ನಮ್ಮ ಅಂಬಾರಿ ಉತ್ಸವ ಅಂತೂ ಇಡೀ ವಿಶ್ವವಿಖ್ಯಾತ. ನಮ್ಗೆ ಇಡೀ ಪ್ರಪಂಚದಲ್ಲಿ ರೆಕಗ್ನೈಸೇಷನ್ ಸಿಕ್ಕೋದೇನು ಅಂದರೆ ಮೈಸೂರು ದಸರಾ. ಇಂಥ ಒಂದು ಅದ್ಭುತವಾದಂಥ ದಸರಾದಲ್ಲಿ ಆ ದೇವಿನ ನಾವೊಂದು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ಅಷ್ಟು ಒಳ್ಳೆಯದಾಗುತ್ತೆ. ಅಂಥದ್ದು ವೀಕ್ಷಣೆ ಮಾಡಿದಂತೂ ಇನ್ನೂ ತುಂಬ ಒಳ್ಳೆಯದಾಗ್ತದೆ. ಸೊ ಹಾಗಾಗಿ ಆ ದರ್ಶನಕ್ಕೆ ಹೋಗ್ತಾರೆ. ನನಗೆ ಅದು ಅನುಭವ ಇದೆ. ಇಲ್ಲ ಇಲ್ಲ, ಆಗಲ್ಲ. ಹಿಂದೆ ರಾಜ್ಕುಮಾರ್ ಅವರು ಏನು ಮಾಡ್ತಿದ್ರು, ಅವರಿಗೆ ಉದ್ಯಮದಿಂದ ಎಲ್ಲ ಒಂದು ಒಗ್ಗಟ್ಟಾಗಿ ಮಾತಾಡಿಕೊಂಡು ಸರ್ಕಾರ ಅವ್ರಿಗೆ ಹೇಳ್ತಾ ಇತ್ತು ಇಂಥದ್ದು ಒಂದು ಜವಾಬ್ದಾರಿ ಅಂತ ಅಂದ್ಬಿಟ್ಟು. ಅವರ ನೇತೃತ್ವದಲ್ಲಿ ನಾವೆಲ್ಲ ಬರ್ತಾ ಇದೀವಿ. ಅವಾಗ ಕಲಾವಿದರು ಪ್ರೊಸೆಷನ್ ನಡೀತಾ ಇತ್ತು, ಎಲ್ಲ ಲಾರಿಗಳ ಮೇಲೆ ನಾವೆಲ್ಲ ಪ್ರೊಸೆಷನ್ನು. ಜನಗಳಿಗೆ ಭಾಳ ಒಂದು ಸಂತೋಷ ಸಿಗೋದು ಎಲ್ಲ ಕಲಾವಿದರನ್ನ ನೇರವಾಗಿ ನೋಡುವಂಥದ್ದು. ಅಂಥ ಒಂದು ಇದರಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಇದು ನನಗೆ ಇವತ್ತು ನನಗೂ ಇದೊಂದು ಮನಸ್ಸಿನಲ್ಲಿದೆ, ಯಾಕೆ ನಿಲ್ಲಿಸ್ಬಿಟ್ರು ಅದನ್ನು ಅಂತ. ಈ ನನ್ನ ಆತ್ಮೀಯ ಮಿತ್ರರೇ ಮೈಸೂರು ಉಸ್ತುವಾರಿಗಳಾಗಿದ್ದಾರೆ. ಡೆಫಿನೆಟಾಗಿ ಅದನ್ನು ತಿರ್ಗಾ ಸ್ಟಾರ್ಟ್ ಮಾಡುವಂಥದ್ದು ಒಂದಿದೆ. ಈಗ ನಾನು ಒಪ್ಪಿಕೊಂಡಿದ್ದೀನಿ ಆ್ಯಕ್ಚುಲಿ 29 ತಾರೀಕಿಗೆ ದಸರಾದ ಒಂದು ಕಾರ್ಯಕ್ರಮಕ್ಕೆ ನಾನು ಎಸ್ ಟಿ ಸೋಮಶೇಖರ್ ಇಬ್ಬರು ಬರ್ತಾರೆ. ಅನೇಕ ಕಲಾವಿದರು ಬರ್ತಾರೆ, ಬಾಲಿವುಡ್ ನೈಟ್ಸ್ ಅಂತೆಲ್ಲ ಮಾಡ್ತಾರೆ, ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕಳೆದ ವರ್ಷನೂ ಬಂದಿದ್ದೆ. ಇಲ್ಲ ಇಲ್ಲ ಇಲ್ಲ, ವಿಫಲ ಅಂತ ಅಲ್ಲ. ಈಗ ನೋಡಿ ಏನಾಗ್ತದೆ, ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಒಂದು ಕೆಲವು ಟೈಮು ಇತಿಮಿತಿ ಇಂತಿಷ್ಟೇ ಕಾರ್ಯಕ್ರಮ ಮಾಡ್ಬೋದು ಅನ್ನೋದು ಒಂದು ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು ತುಂಬ ಹೆಮ್ಮೆ ಪಡಬೇಕು. ನಮ್ಮ ರಾಷ್ಟ್ರಪತಿಗಳು ಅವರು ಓಂ ಪ್ರಥಮ ಈ ದೇಶಕ್ಕೆ ರಾಷ್ಟ್ರಪತಿಗಳಾಗಿದ್ದ ತಕ್ಷಣ ಇವತ್ತು ಮೈಸೂರು ದಸರಾ ಉದ್ಘಾಟನೆಗೆ ಅವ್ರು ಬಂತು. ಹಾಗೆ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಆಗ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ವೆಲ್ ಡಿಸೈನ್ಡ್. ಎಲ್ಲ ಸರ್ಕಾರಗಳು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಇದು ವಿಫಲ ಅನ್ನೋ ಪ್ರಶ್ನೆ ಬಂದಿಲ್ಲ, ಕರೆದ್ರೆ ಎಲ್ಲರೂ ಬರ್ತಾರೆ. ಬಟ್ ಬಹುತೇಕ ಎಲ್ಲರೂ ಬಂದಿದ್ದಾರೆ, ಕಲಾವಿದರು ಬರ್ತಾನೆ ಇರ್ತಾರೆ. ಕರೆದ್ರೆ ಮಾತ್ರ ಯಾವ ನಮ್ಮ ಕಲಾವಿದರು ಹಿಂದೇಟು ಹಾಕೋದೇ ಇಲ್ಲ, ಅವರು ತುಂಬ ಉತ್ಸುಕದಿಂದ ಬರ್ತಾರೆ. ಕರಿಬೇಕಟ್ಟೆ ನೋ, ಆ ವರ್ಡೇ ಯೂಸ್ ಮಾಡಬೇಡಿ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅದು ಯಾರೋ ಕಲಾವಿದರು ಬಂದಿಲ್ಲ ಅಂದರೆ ವಿಫಲ ಅಂತ ನಾವು ತಗೊಳಕ್ಕೆ ಹೋಗ್ಬಾರ್ದು. ಭಾಳ ಅದ್ಭುತವಾಗಿ ಆ ಕಾರ್ಯಕ್ರಮ ಯಾವ ರೀತಿ ನಡೀಬೇಕೋ ಅದಷ್ಟು ಜವಾಬ್ದಾರಿ ತಗೊಂಡು ಇವತ್ತು ರಾಷ್ಟ್ರಪತಿಗಳನ್ನ ಜೊತೇಲಿ ಇಟ್ಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ, ಭಾಳ ಯಶಸ್ವಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಆಲ್, ನಮಸ್ಕಾರ. ಯಾರು ನೋಡೋಣ, ಅದು ಸರ್ಕಾರ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ನಿಮ್ಮದು ಯಾಕಿದು?